ಕ್ರಾಂತಿ ನ್ಯೂಸ್ಗೆ ಸ್ವಾಗತ. ನಿರಾಶ್ರಿತರ ಮತ್ತು ಅಂಗವಿಕಲರ ಪಾಲಿನ ದೇವತಾ ಮನುಷ್ಯ, ಸೇವೆಯಲ್ಲಿಯೇ ಸಾರ್ಥಕತೆ ಕಂಡ ಹಿರಿಯ ನಾಗರಿಕರ ಕಲ್ಯಾಣಾಧಿಕಾರಿ ಜಗದೀಶ್. ವೀಕ್ಷಕರೇ ಹೌದು, ಸರ್ಕಾರಿ ಕೆಲಸ ಸಿಕ್ಕರೆ ಸಾಕು, ನಿವೃತ್ತಿಯಾಗುವುದರ ಒಳಗೆ ಸಾಧ್ಯವಾಗುವಷ್ಟು ಹಣ ಸಂಪಾದನೆ ಮಾಡಿ ತನ್ನ ಜೀವನವನ್ನ ಐಷಾರಾಮಿಯಾಗಿ ಮಾಡಿಕೊಂಡು ಎರಡು ಮೂರು ತಲೆಮಾರು ಕುಳಿತು ತಿನ್ನುವಷ್ಟು ಆಸ್ತಿ ಮಾಡಿಕೊಳ್ಳಬೇಕು ಎಂಬುವರೇ ಜಾಸ್ತಿ. ಆದ್ರೆ ಇಲ್ಲೊಬ್ಬ ಸರ್ಕಾರಿ ಅಧಿಕಾರಿ ಸರ್ಕಾರಿ ಕೆಲಸ ದೇವರ ಕೆಲಸ ಎಂದು ನಂಬಿ ಹಗಲಿರುಳು ಸರ್ಕಾರದ ಕೆಲಸದಲ್ಲಿಯೇ ತೊಡಗಿಕೊಂಡು ತನಗೆ ಸಿಕ್ಕಿರುವ ಸರ್ಕಾರಿ ಸೇವೆಯ ಅವಕಾಶವನ್ನು ಸದುಪಯೋಗ ಮಾಡಿಕೊಂಡು ತನ್ನ ಜೀವನವನ್ನ ಸಾರ್ಥಕಗೊಳಿಸಿಕೊಳ್ಳುವುದಷ್ಟೇ ಅಲ್ಲದೆ ಉಳಿದೆಲ್ಲ ಸರ್ಕಾರಿ ಅಧಿಕಾರಿಗಳಿಗೆ ಸ್ಫೂರ್ತಿಯ ಚಿಲುಮೆಯಾಗಿ ಹೊರಹೊಮ್ಮಿರುವ ವಿಚಾರ ಮೆಚ್ಚಲೇಬೇಕು. ಒಂದನೊಂದೂರಲಿ ಒಬ್ಬ ರಾಜನಿದ್ದನು, ಊರ ಮನೆ ಮನೆಯ ಬೆಳಕಾಗೆ ಇದ್ದನು, ಜನಕ್ಕಾಗೆ ಕನಸ ಕೋಟೆ ಕಟ್ಟಿದ, ನಂಬಿ ಬಂದ ಜನಕ್ಕೆ ಪ್ರಾಣ ಒತ್ತೆ ಇಟ್ಟನು, ನಾನು ನನ್ನದೆನ್ನುವ ಆಸೆ ಕಟ್ಟಿಟ್ಟನು, ಅವನೇ ನಮ್ಮ ಮಣ್ಣಿನ ಮಗ, ಅಳಿಯದು ಹೆಸರು ನೂರು ಯುಗ, ಜನರೇ ಮೆಚ್ಚಿದ ಬಂಗಾರದ ಮನುಷ್ಯ. ಒಂದನೊಂದೂರಲಿ ಒಬ್ಬ ರಾಜನಿದ್ದನು, ಊರ ಮನೆ ಮನೆಯ ಬೆಳಕಾಗಿದ್ದನು. ಹೌದು ವೀಕ್ಷಕರೇ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾಡಳಿತ ಭವನದಲ್ಲಿ ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯವರೇ ಆದ ಯುವ ಅಧಿಕಾರಿ ಜಗದೀಶ್ ಅವರು ತಮಗೆ ದೊರಕಿರುವ ಅವಕಾಶವೇ ಅದೃಷ್ಟವೆಂದು ಭಾವಿಸಿ ಜಿಲ್ಲೆಯಾದ್ಯಂತ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಕಲ್ಯಾಣಕ್ಕಾಗಿ ಹಗಲಿರುಳು ಎನ್ನದೇ ಸೇವೆಯನ್ನು ಮಾಡಿ ಇತ್ತೀಚೆಗೆ ಕರ್ನಾಟಕ ರಾಜ್ಯ ಸರ್ಕಾರದ ಆಡಳಿತ ಮತ್ತು ಸಿಬ್ಬಂದಿ ಸುಧಾರಣಾ ಇಲಾಖೆ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ಸರ್ಕಾರಿ ಸೇವೆಯಲ್ಲಿ ಅತ್ಯುತ್ತಮ ಸೇವೆಯನ್ನು ಸಲ್ಲಿಸಿರುವುದಕ್ಕಾಗಿ ನೀಡಿರುವ ಸರ್ವೋತ್ತಮ ಸೇವಾ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಯಾವುದೋ ಸಣ್ಣ ಮಾನಸಿಕ ಒತ್ತಡದಿಂದ ಪ್ರಾರಂಭವಾದ ಮಾನಸಿಕ ಖಿನ್ನತೆಯು ಚಿಕಿತ್ಸೆ ಇಲ್ಲದೆ ಉಲ್ಬಣಿಸಿ ಮನೋರೋಗವಾಗಿ ಪರಿವರ್ತನೆಯಾಗಿ ತೀವ್ರವಾಗಿ ಅಸ್ವಸ್ಥಗೊಂಡು ತಮ್ಮವರನ್ನೆಲ್ಲ ಹಾಗೂ ತನ್ನ ಸೂರನ್ನೇ ಮರೆತು ವಿವಿಧ ಪ್ರದೇಶಗಳನ್ನು ಸುತ್ತುವ ಹಾಗೂ ಬಸ್ ನಿಲ್ದಾಣ, ದೇವಾಲಯ ಹಾಗೂ ಇತರೆ ಚಾವಡಿಗಳನ್ನು ಆಶ್ರಯ ಮಾಡಿಕೊಂಡು ಅಸುರಕ್ಷಿತವಾಗಿ ಜೀವನ ನಡೆಸುತ್ತಿರುವ ನಿರಾಶ್ರಿತ ಮಾನಸಿಕ ಅಸ್ವಸ್ಥರನ್ನು ರಕ್ಷಿಸುವ, ಪುನರ್ವಸತಿಗೊಳಿಸುವ ಹಾಗೂ ಸಮಾಜದ ಮುಖ್ಯವಾಹಿನಿಗೆ ತರುವ ಇವರ ಪ್ರಯತ್ನ ನಾವೆಲ್ಲರೂ ಮೆಚ್ಚಲೇಬೇಕು. ಒಂದು ಮುತ್ತಿನ ಕಥೆ, ಮುತ್ತು ರಾಜನ ಕಥೆ, ನೀ ಹೋಗೋ ದಾರಿಗೆ ಹೂ ಬಿತ್ತಿದ ಕಥೆ, ನೀ ನಾಳೆ ನಂಬಿ ಬದುಕೋ ಕಂದ, ಯುವರಾಜನೀನು ರಾಜವಂಶದವನು, ಒಳ್ಳೆತನ ಇರುವ ಒಳ್ಳೆ ಮನೆಯವನು, ಕಾದರೂ ನೋಡಲು ನಿನ್ನ ಮುಖ, ತಿಳಿಯೋ ಅವರ ಕಷ್ಟ ಸುಖ, ಹೋಗವ ಬಿಟ್ಟವ ಬಂಗಾರದ ಮನುಷ್ಯ. ಒಂದನೊಂದೂರಲಿ ಒಬ್ಬ ರಾಜನಿದ್ದನು, ಊರ ಮನೆ ಮನೆಯ ಬೆಳಕಾಗಿ ಇದ್ದನು. ಹೌದು ವೀಕ್ಷಕರೇ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಅಧಿಕಾರಿಯಾಗಿ ಕರ್ತವ್ಯಕ್ಕೆ ವರದಿ ಮಾಡಿಕೊಂಡ ದಿನದಿಂದ ಇಲ್ಲಿಯವರೆಗೂ ಜಿಲ್ಲೆಯ ಹಿರಿಯ ನಾಗರಿಕರ ಮತ್ತು ಅಂಗವಿಕಲರ ಬದುಕನ್ನು ಕತ್ತಲಿನಿಂದ ಬೆಳಕಿನಡೆಗೆ ಬದಲಾಯಿಸುವ ಪ್ರಯತ್ನದಲ್ಲಿ ಯಶಸ್ವಿದಾಯಕರಾಗಿದ್ದಾರೆ. ಕೇವಲ ಸರ್ಕಾರಿ ಕೆಲಸದ ಸಮಯದಲ್ಲಿ ಮಾತ್ರ ಸಾರ್ವಜನಿಕರ ಕೈಗೆ ಸಿಗುವ ಅಧಿಕಾರಿಗಳ ಮಧ್ಯೆ ಇವರು ನಕ್ಷತ್ರದಂತೆ ಮಿನುಗುವ ತಾರೆಯಾಗಿದ್ದಾರೆ ಎಂದರೆ ತಪ್ಪಾಗಲಾರದು. ಹೌದು, ಏಕೆಂದ್ರೆ ದಿನದ 24 ಗಂಟೆಯೂ ಕೂಡ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಂರಕ್ಷಣೆ ಮತ್ತು ಕಲ್ಯಾಣಕ್ಕಾಗಿಯೇ ತೊಡಗಿರುತ್ತಾರೆ.
ಅಷ್ಟೇ ಅಲ್ಲದೆ ಅನಾಥ ನಿರಾಶ್ರಿತರು ಮಾನಸಿಕ ಖಿನ್ನತೆಗೆ ಒಳಗಾಗಿ ಎಲ್ಲೆಂದರಲ್ಲಿ ಓಡಾಡುವ ಮತ್ತು ಸೂಕ್ತವಾದ ಆಶ್ರಯಕ್ಕಾಗಿ ಪರಿತಪಿಸುತ್ತಿರುವಂತಹ ನಿರಾಶ್ರಿತರನ್ನು ಕಂಡರೆ ಸಾಕು, ಅವರನ್ನು ತಮ್ಮ ಸ್ವಂತ ಕಾರಿನಲ್ಲಿಯೇ ನಿರಾಶ್ರಿತರ ಕೇಂದ್ರಕ್ಕೆ ಕರೆದುಕೊಂಡು ಹೋಗಿ ತಮ್ಮ ಉಪಸ್ಥಿತಿಯಲ್ಲಿಯೇ ಅವರಿಗೆ ಕ್ಷೌರವನ್ನು ಮಾಡಿಸಿ ತದನಂತರ ಸ್ನಾನವನ್ನು ಮಾಡಿಸಿ ಹೊಸ ಉಡುಪುಗಳನ್ನು ಕೊಡಿಸಿ ಅವರಿಗೆ ದಿನದ ಮೂರು ಹೊತ್ತು ಕೂಡ ಊಟದ ವ್ಯವಸ್ಥೆಯನ್ನು ಮಾಡಿಸಿ ಅವರ ಬದುಕಿಗೆ ಒಂದು ಹೊಸ ಹುರುಪನ್ನು ತುಂಬಿ ಅವರ ಬದುಕನ್ನು ಬದಲಾಯಿಸುವ ಮೂಲಕ ಉತ್ತಮ ಅಧಿಕಾರಿಯಾಗಿ ಹೊರಹೊಮ್ಮಿದ್ದಾರೆ. ಅನಾಥ ನಿರಾಶ್ರಿತರನ್ನು ಗುರುತಿಸಿ ಸಂರಕ್ಷಿಸಿ ಅವರನ್ನು ನಿರಾಶ್ರಿತರ ಕೇಂದ್ರಕ್ಕೆ ಸೇರಿಸಿ ಅವರಿಗೆ ಬದುಕನ್ನು ಬದಲಾಯಿಸುವುದು ಒಂದು ಕಡೆಯಾದರೆ, ಇನ್ನೊಂದೆಡೆ ಹಲವಾರು ಬಗೆಯ ಕಾಯಿಲೆಗಳಿಂದ ತುತ್ತಾಗಿರುವಂತಹ ವಿಕಲಚೇತನರನ್ನು ಗುರುತಿಸಿ ಅವರಿಗೆ ಬೇಕಾಗಿರುವಂತಹ ಎಲ್ಲಾ ರೀತಿಯ ಚಿಕಿತ್ಸೆಯನ್ನು ಕೊಡಿಸಿ ಗುಣಮುಖರಾಗುವಂತೆ ಮಾಡುತ್ತಿರುವ ಇವರ ಕಾರ್ಯವೈಖರಿ ಎಲ್ಲರೂ ನಿಜವಾಗಿಯೂ ಶಭಾಸ್ ಹೇಳಲೇಬೇಕು. ನಮಸ್ಕಾರ ಸರ್, ನನ್ನ ಹೆಸರು ಅಶ್ವಥ್ ಅಂತ. ನಾನು ಟೈಲರ್ ಕೆಲಸ ಮಾಡ್ತೀನಿ. ನಾನು ಅಂಗವೈಕಲ. ನಾನು ಅರಸಿನಕುಂಟೆ ಗ್ರಾಮದಲ್ಲಿದ್ದೀನಿ. ನಾನು ಇಷ್ಟು ದಿವಸ ಟೈಲರ್ ಕೆಲಸ ಮಾಡ್ತಾ ಇದ್ದೆ. ಈಗ ಲಾಕ್ಡೌನ್ ಇಂದ ಕೆಲಸ ಇಲ್ಲ, ಹಂಗಾಗಿ ನಾನು ಮಾಸ್ಕ್ ಹೊಲಿತಾ ಇದ್ದೀನಿ. ಮಾಸ್ಕ್ ಅಲ್ಲಿ ಅಂಗಡಿಗಳಿಗೆ ಮಾರಾಟ ಮಾಡ್ತೀನಿ, ಹೋಲ್ಸೇಲ್ ಆಗಿ. ಅವರು ರೀಟೇಲ್ ಆಗಿ ಮಾರ್ತಾರೆ. ಇಷ್ಟು ದಿವಸ ಬಸ್ಸಲ್ಲಿ ಅಲ್ಲಿ ಓಡಾಡ್ಕೊಂಡು ಮಾರ್ತಾ ಇದ್ದೆ. ಈಗ ಗಾಡಿ ಕೊಟ್ಟಿದ್ದಾರೆ ಇಲಾಖೆಯಿಂದ, ಅಂಗವೈಕಲ್ಯ ಇಲಾಖೆಯಿಂದ ಕೊಟ್ಟಿರೋದ್ರಿಂದ ನನಗೆ ತುಂಬಾ ಅನುಕೂಲ ಆಗಿದೆ. ಎಲ್ಲರಿಗೂ ನಮಸ್ಕಾರ ಸರ್, ಧನ್ಯವಾದ. ಅಷ್ಟೇ ಅಲ್ಲದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಸೇರಿದಂತೆ ವಿವಿಧ ವಿಕಲಚೇತನರಿಗೆ ಸಾಧನಾ ಸಲಕರಣೆಯಾದ ಕೃತಕ ಕಾಲು, ಕೃತಕ ಕೈ ಹಾಗೂ ಇತರೆ ಸಾಧನಗಳನ್ನು ರೋಬೋಟಿಕ್ ಮಾದರಿಯಲ್ಲಿ ಅಳತೆ, ತಯಾರಿಕೆ ಹಾಗೂ ಗುಣಮಟ್ಟದ ಸಲಕರಣೆಗೆ ಅತ್ಯುತ್ತಮ ಪ್ರಸ್ತಾವನೆಯನ್ನು ಅಮೆರಿಕದ ಖ್ಯಾತ ಇಂಜಿನಿಯರ್ ಅವರು ವಿಕಲಚೇತನರ ಇಲಾಖೆ ಹಾಗೂ ಜಿಲ್ಲಾ ವಿಕಲಚೇತನರ ಪುನರ್ವಸತಿ ಕೇಂದ್ರದಲ್ಲಿ ಅಳವಡಿಸಿಕೊಳ್ಳಲು ಪ್ರಸ್ತಾವನೆ ಮಂಡಿಸಿದ್ದು, ವಿಕಲಚೇತನರ ಕ್ಷೇತ್ರಕ್ಕೆ ಈ ರೀತಿಯ ಉತ್ತಮ ಹಾಗೂ ಸುಧಾರಿತ ಮಾದರಿಗಳು ಹಾಗೂ ತಂತ್ರಜ್ಞಾನದ ಆಗಮನದ ಕೊಡುಗೆ ಇವರಿಗೆ ಸಲ್ಲುತ್ತದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಾದ್ಯಂತ ಗ್ರಾಮೀಣ ಮಹಿಳೆಯರಿಗಾಗಿ ಸ್ವಯಂ ಸೇವಾ ಸಂಸ್ಥೆಗಳ ಮೂಲಕ ವೃತ್ತಿ ತರಬೇತಿ ಕಾರ್ಯಕ್ರಮ ಮತ್ತು ವಿಕಲಚೇತನರು ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಗಳ ಕಾರ್ಯಕ್ರಮಗಳು ಹಾಗೂ ಸೌಲಭ್ಯಗಳು ಹಾಗೂ ಗ್ರಾಮೀಣ ಮಹಿಳೆಯರು ಕೈಗೊಳ್ಳಬಹುದಾದ ವಿವಿಧ ರೀತಿಯ ಉತ್ಪಾದನಾ ಚಟುವಟಿಕೆಗಳ ಮಹತ್ವದ ಬಗ್ಗೆ ಮಾಹಿತಿ ನೀಡುವ ಮುಖೇನ ಮಹಿಳೆಯರು ಸ್ವಾವಲಂಬಿಗಳಾಗಿ ಬದುಕುವ ಭರವಸೆ ಮೂಡಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಾದ್ಯಂತ ವಿಕಲಚೇತನರಿಗೆ ಮೀಸಲಿರುವ ಅನುದಾನದಲ್ಲಿ ಶ್ರವಣ ಯಂತ್ರಗಳನ್ನು, ಕೃತಕ ಕೈಕಾಲುಗಳನ್ನು ಅಳವಡಿಕೆ ಮತ್ತು ಶೇಕಡ 40%ಕ್ಕಿಂತ ಹೆಚ್ಚಿನ ದೃಷ್ಟಿದೋಷವುಳ್ಳ SSLC ಹಾಗೂ ನಂತರದಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಉಚಿತ ಟಾಕಿಂಗ್ ಲ್ಯಾಪ್ಟಾಪ್ ಹಾಗೂ ಬ್ರೈಲ್ ಕಿಟ್ಗಳನ್ನು ನೀಡುವ ಮೂಲಕ ವಿಕಲಚೇತನರ ಪಾಲಿನ ದಾರಿದೀಪವಾಗಿ ಕಂಗೊಳಿಸುತ್ತಿದ್ದಾರೆ ಎಂದರೆ ತಪ್ಪಾಗಲಾರದು. ಒಟ್ಟಾರೆ ಸರ್ಕಾರಿ ಕೆಲಸವನ್ನು ದೇವರ ಕೆಲಸ ಎಂದು ತಿಳಿದು ತನ್ನ ಜೀವನವನ್ನು ಹಿರಿಯರ ಸಂರಕ್ಷಣೆ ಮತ್ತು ಅಂಗವಿಕಲರ ರಕ್ಷಣೆಗಾಗಿ ಮೀಸಲಿರಿಸುವ ಇವರ ಬದುಕಿಗೆ ದಾರಿದೀಪವಾಗಿ ದೇವತಾ ಮನುಷ್ಯರಾಗಿರುವಂತದ್ದು ನಿಜ ಎನ್ನಬಹುದು. ಇವರ ಸೇವೆ ಹೀಗೆ ಮುಂದುವರಿಯಲಿ. ದೇವರು ಇವರಿಗೆ ಹೀಗೆ ಸಹಾಯ ಮಾಡಲು ಉತ್ತಮ ಆರೋಗ್ಯ ಮತ್ತು ಆಯುಷ್ಯ ಕೊಟ್ಟು ಕರುಣಿಸಲಿ ಎಂಬುದು ನಮ್ಮ ವಾಹಿನಿಯ ಉದ್ದೇಶ. ವರದಿ ಸೂಲಿಕುಂಟೆ ಮುನ್ರಾಜು. ಇದು ಕ್ರಾಂತಿ ನ್ಯೂಸ್ ಕನ್ನಡ. ಪ್ರಗತಿಪರ ಸಮಾಜಕ್ಕಾಗಿ ನಮ್ಮದೊಂದು ನಿರಂತರ ಕ್ರಾಂತಿ.